ಈಗ ಗೋಟ್ಸ್ ನಾನು ಯಾಕೆ ಪ್ರಿಫರ್ ಮಾಡಿದೆ ಹೇಳಿದ್ರೆ ಇವತ್ತು 1 ಲೀಟರ್ ಹಾಲು ಆಡಿದ್ದು 250 ರೂಪಾಯಿಗೆ ಹೋಗ್ತಾ ಇದೆ ಮತ್ತೆ ಮಟನ್ ರೇಟ್ ತುಂಬಾ ಚೆನ್ನಾಗಿದೆ ಸೋ ನಿಮಗೆ ಇದು ಡ್ಯುಯಲ್ ಪರ್ಪಸ್ ಆಗ್ತದೆ ಇದು ಜಕ್ರನ ರಾಜಸ್ಥಾನ ಬ್ರೀಡ್ ಇದು ಇಂಡಿಯಾದ್ದು ಬೆಸ್ಟ್ ಮಿಲ್ಕಿಂಗ್ ಬ್ರೀಡ್ ಇಂಡಿಯನ್ ಆಡುಗಳು ಬರೀ 2 ತಿಂಗಳು ಹಾಲು ಕೊಡ್ತವೆ ಅದರ ನಂತರ ಅದರದ್ದು ಈಲ್ ಡ್ರಾಪ್ ಆಗ್ತದೆ ಆದರೆ ಈ ಸಾನಿಯನ್ ಮತ್ತೆ ಶಾಮಿಂಗಳು 7 ರಿಂದ 8 ತಿಂಗಳು ಹೇಗೆ ಹೆಚ್ಚು ಫಸು ಇದೆ ಅಲ್ಲ ಆ ರೀತಿ ಹಾಲು ಕೊಡ್ತಾ ಇರ್ತವೆ ನಾವೇನ್ ಮಾಡ್ತೀವಿ ಹೇಳಿದ್ರೆ ನಮ್ದು ಬ್ರೀಡ್ ಇಂಪ್ರೂವೈಸ್ ಮಾಡ್ತಾ ಇದ್ದೇವೆ ಈಗ ಒಂದು ಒಳ್ಳೆ ಆಡು ಇವತ್ತು 25000 ರೂಪಾಯಿಗೆ ಹೋಗ್ತಿದೆ 100 ಆಡಿದ್ರೆ 25 ಲಕ್ಷ ರೂಪಾಯಿ ಆಯ್ತಲ್ಲ ಈಗ ಅಣಬೆ ಬೆಳೆಯ ಪ್ರಧಾನ ಹಂತವನ್ನು ನೋಡೋಣ ಇದರಲ್ಲಿ ಪಾಕೆಟ್ ಮತ್ತು ಸಿಲಿಂಡರ್ ಪದ್ಧತಿಗಳು ಚಾಲ್ತಿಯಲ್ಲಿವೆ ಸರ್ಕಾರಿ ಇಲಾಖೆಗಳ ತರಬೇತಿ ಮತ್ತು ಹವ್ಯಾಸಿ ರೈತರ ಮಟ್ಟದಲ್ಲಿ ಪಾಕೆಟ್ ಪದ್ಧತಿ ಬಳಕೆಯಲ್ಲಿದೆ ಇಲ್ಲಿ 1 ಅಡಿ ವ್ಯಾಸ 1.5 ಅಡಿ ಎತ್ತರದ ಪಾಲಿಚೀಲಗಳಲ್ಲಿ ಹುಲ್ಲು ತುಂಬಿಸಿ ಅಣಬೆ ಬೆಳೆಸಲಾಗುತ್ತದೆ ಅಂದಹಾಗೆ ವಾಣಿಜ್ಯ ಬೆಳೆ ಮಾಡುವವರಿಗೆ ಸಿಲಿಂಡರ್ ವಿಧಾನ ಅನುಕೂಲಕರ ಆದಾಗ್ಯೂ ಈ ಎರಡೂ ಪದ್ಧತಿಗಳಲ್ಲಿ ಮೂಲ ತತ್ವ ಬೆಳೆ ವಿಧಾನ ಒಂದೇ ಈ ಚಲನಚಿತ್ರದಲ್ಲಿ ಸಿಲಿಂಡರ್ ವಿಧಾನದಲ್ಲಿ ವಿವರಗಳನ್ನು ನೋಡಲಿದ್ದೇವೆ